ನನಗೆ ಈ ಡ್ಯಾನ್ಸ್ ಅಂತ ಅಂದರೆ ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತೀನಿ. ಮಾಸ್ಟರ್ಸು ಎಷ್ಟೇ ಹೇಳ್ಕೊಟ್ರೂ ಅದು ಬೇಗ ನನ್ನ ತಲೆಯಲ್ಲಿ ಕೂರಲ್ಲ. ಆದರೆ ಇವತ್ತು ನಾನು ಡ್ಯಾನ್ಸ್ ಮಾಡ್ತಿರೋದು ಯಾರ ಜೊತೆ ಗೊತ್ತಾ? ದ ಗ್ರೇಟ್ ಲೆಜೆಂಡರಿ ಆ್ಯಕ್ಟ್ರೆಸ್ ಮಹಾಲಕ್ಷ್ಮಿ ಅಮ್ಮ ಜೊತೆಗೆ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಾನೇ ನಿನಗೆ ಡ್ಯಾನ್ಸ್ ಸ್ಟೆಪ್ಸ್ನ ಟೀಚ್ ಮಾಡ್ತೀನಿ, ನೀನು ವರಿ ಮಾಡಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ನೀವು ಅವ್ರ ಜೊತೆಗೆ ನಾನು ಹೇಗೆ ಸ್ಟೆಪ್ ಹಾಕಿದೆ, ಅವ್ರು ನನಗೆ ಹೇಗೆ ಸ್ಟೆಪ್ನ ಪ್ರಾಕ್ಟೀಸ್ ಮಾಡಿಸಿದ್ರು, ನಾವು ಯಾವ ಸಾಂಗಿಗೆ ಪ್ರಾಕ್ಟೀಸ್ ಮಾಡ್ತೀವಿ ಇದನ್ನೆಲ್ಲ ನೀವು ನೋಡ್ಬೋದು. ಬನ್ನಿ. ಮಹಾಲಕ್ಷ್ಮಿ ಮ್ಯಾಮ್ ಜೊತೆ ಈಗಷ್ಟೇ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿಸಿ ಇಲ್ಲಿ ಕೂತಿದ್ದೀವಿ. ಅವ್ರನ್ನೇ ಕೇಳೋಣ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ನಾನೇನೇನು ತಪ್ಪು ಮಾಡಿದೆ ಅದನ್ನೆಲ್ಲ ಅಲ್ಲಲ್ಲೇ ಕರೆಕ್ಟ್ ಮಾಡಿ ಅವರು ಸರಿ ಮಾಡ್ತಾ ಹೋದರು. ಸೊ ಅವ್ರಿಗೇನಿಸ್ತು ಅನ್ನೋದನ್ನ ಕೇಳೋಣ. ಓಕೆ, ನನಗೆ ಈ ಜನ್ರೇಷನ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋದು ತುಂಬ ಖುಷಿ ಆಯಿತು. ನಮಗೆ ನಿಜವಾಗ್ಲೂ ನೀವು ಓಲ್ಡ್ ಜನ್ರೇಷನ್, ನಾವು ನ್ಯೂ ಜನ್ರೇಷನ್ ಅಂತ ಅನ್ನಿಸ್ಲೇ ಇಲ್ಲ. ನೀವು ತುಂಬ ಅಪ್ಡೇಟ್ ಇದ್ದೀರಾ, ನಿಮ್ಮ ಮುಂದೆ ನಾವು ಅಷ್ಟು ಅಪ್ಡೇಟ್ ಆಗಬೇಕು ಅಂತ ನನಗೆ ಅನ್ನಿಸ್ತು. ಇಲ್ಲ, ಇಟ್ಸ್ ಓನ್ಲಿ ವರ್ಕಿಂಗ್ ಮೋಡ್, ವರ್ಕಿಂಗ್ ಸ್ಪಿರಿಟ್. ನೀವೆಲ್ಲ ಮುಂದಕ್ಕೆ ಬರೋವಾಗ ಡ್ಯಾನ್ಸ್ ಜೊತೆ ಮಾಡಬೇಕು ಅಂತ ನನ್ನ ಜೊತೆಯಲ್ಲಿ, ನನಗೂ ಒಂದು ತುಂಬ ಇಂಟ್ರೆಸ್ಟ್ ಬಂತು. ಅದಕ್ಕೆ ಅವ್ರು ಹೇಳ್ಕೊಟ್ಟಿದ್ದಂಗೆ ನಾನು ಮಾಡಿದೆ ಅಷ್ಟೇ. ಅವರು ಹೇಳ್ಕೊಟ್ಟಿದ್ದಕ್ಕಿಂತ ಮ್ಯಾಮ್, ನೀವು ಆ ಸ್ಟೇಜ್ನ ಬಳಸ್ಕೊಂಡು ನನ್ನನ್ನು ಕರೆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ದಿದೆಯಲ್ಲ, ಅದು ನಿಜಕ್ಕೂ ಖುಷಿ ಆಯಿತು. ನನ್ನ ಬಗ್ಗೆ ಏನಾದರೂ ಫನ್ನಿಯಾಗಿ ಹೇಳಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫನ್ನಿಯಾಗಿ ಹೇಳಬೇಕಂದ್ರೆ, ಯು ಆರ್ ವೆರಿ ನೈಸ್, ವೆರಿ ಜೋವಿಯಲ್, ವೆರಿ ಕಾಮಿಕಲ್, ವೆರಿ ನಾಟಿ ಪರ್ಸನ್, ಮೇಕಿಂಗ್ ಎವ್ರಿಬಡಿ ಲಾಫ್ ಇನ್ ದ ಸೆಟ್, ಕೀಪಿಂಗ್ ಎವ್ರಿಬಡಿ ಹ್ಯಾಪಿ. ಆ ಥರ ನೀವು ಒಂದು ಒಂದು ವೆರಿ ಗುಡ್ ಸ್ಪಿರಿಟ್ ಇನ್ ದ ಸ್ಪಾಟ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಡ್ಯಾನ್ಸ್ ಜರ್ನಿ, ಡ್ಯಾನ್ಸ್ನ ನೀವು ಆದಷ್ಟು ಬೇಗ ನೋಡ್ತೀರಾ.